ಇದು ಸದ್ಯದ ಬೆಂಗಳೂರಿನ ಪರಿಸ್ಥಿತಿ ಇಲ್ಲಿ ನಿಂತಿರೋ ವ್ಯಾನ್ಗಳು ನೋಡಿ ಆಂಬ್ಯುಲೆನ್ಸ್ಗಳು ನಿನ್ನೆ 4 ಆಂಬ್ಯುಲೆನ್ಸ್ ಇದ್ವು ಇವತ್ತು ಸಾಲಾಗಿ ಆಂಬ್ಯುಲೆನ್ಸ್ಗಳು ನಿಲ್ಲಿಸೋದಕ್ಕೆ ಜಾಗ ಇಲ್ಲದಂಗೆ ನಿಂತಿವೆ ಇದೆಲ್ಲ ಏನು ತಮಾಷೆಗೆ ಬಂದಿಲ್ಲ ಎಲ್ಲದರಲ್ಲೂ ಸತ್ತಿರೋ ಬಾಡಿಗಳಿವೆ ಜನ ಸಾಯ್ತಾ ಇದ್ರೆ ಬೆಂಗಳೂರಲ್ಲಿ ಫೈನಲ್ ಡೆಸ್ಟಿನೇಷನ್ ಅಂತ ಹೇಳಿ ಎಲ್ಲಿಗೆ ಕರ್ಕೊಂಡು ಬರಬೇಕು ನಿನ್ನೆ ಅಶೋಕ್ ಅವರು ಬೇರೆ ಬೇರೆ ಜಾಗಗಳನ್ನು ಅಲರ್ಟ್ ಮಾಡಿ ಚಿತಾಗಾರ ಮಾಡಿ ಮತ್ತೆ ಹೆಣ ಹುಡುಕೋದಕ್ಕೆ ಜಾಗ ಮಾಡಿ ಅಂತ ಹೇಳಿ ಅವಕಾಶ ಮಾಡ್ಕೊಟ್ಟಿದ್ದಾರೆ ಡಿಸಿಗಳಿಗೆ ಆದರೆ ಈ ಪರಿಸ್ಥಿತಿಯಲ್ಲಿ ನೀವು ಹೆಣ ಆಗಿಲ್ಲಿಗೆ ಬರಬಾರದು ಅಂದ್ರೆ ದಯವಿಟ್ಟು ಕೇರ್ ಮಾಡಿ ಬೆಂಗಳೂರಲ್ಲಿ ಕೊರೋನಾ ಇಲ್ಲ ಅದು ಇಲ್ಲ ಇದಿಲ್ಲ ಅಂತ ಹೇಳಿ ನೆಗ್ಲಿಜೆಂಟ್ ತೋರಿಸ್ಕೊಂಡು ಓಡೋರಿಗೆ ಕಪಾಳಕ್ಕೆ ಒಂದು ಹೊಡೆದು ನೀಟಾಗಿ ಬುದ್ಧಿ ಹೇಳಿ ಈ ರೀತಿಯ ಪರಿಸ್ಥಿತಿ ಇದೆ ನೋಡಿ ಇವರೆಲ್ಲ ಸಂಬಂಧಿಕರು ಡ್ರೈವರ್ಸ್ಗಳು ಸಾಕಷ್ಟು ಜನ ಎಲ್ಲ ಬಂದು ಇಲ್ಲ ಅಳ್ತಾ ನಿಂತ್ಕೊಳ್ಳೋ ಪರಿಸ್ಥಿತಿ ಉದ್ಭವ ಆಗಿದೆ ಈ ರೀತಿ ಪರಿಸ್ಥಿತಿನ ಬರ್ಸ್ಕೋಬೇಡಿ ನೋಡಿದ್ರೆ ಇಲ್ಲಿ ಕಣ್ಣೀರ್ ಬರುತ್ತೆ ಯಾಕಂದ್ರೆ ಪ್ರತಿದಿನ ಇಷ್ಟೊಂದು ಹೆಣಗಳು ಬರ್ತವೆ ನಾವು ಸುದ್ದಿ ಮಾಡೋದಕ್ಕೆ ಬರ್ತೀವಿ ಆದ್ರೆ ಸುದ್ದಿ ಮಾಡೋದಕ್ಕೆ ಬಂದ್ರೂ ಅವರ ಭಾವನೆಗಳನ್ನು ನೋಡಿದಾಗ ಸಾಕಷ್ಟು ಜನ ಅವರ ಪ್ರೀತಿ ಪಾತ್ರರನ್ನ ಕಳ್ಕೊಂಡಿದ್ದಾರೆ ಸಾಕಷ್ಟು ಜನ ಅವರ ಮನೆ ಜೀವನನೇ ಕಳ್ಕೊಂಡಿದ್ದಾರೆ ನೋಡಿ ಇಲ್ಲಿ ಕೆಲವು ಶಾಸ್ತ್ರಿಗಳು ಇಲ್ಲಿಗೆ ಬಂದು ಇದನ್ನು ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದಾರೆ ಚಿತಾಗಾರದಲ್ಲಿ ಅವರದೇ ಒಂದು ಅಂಗಡಿನ ಓಪನ್ ಮಾಡ್ಕೊಂಡಿದ್ದಾರೆ ಈ ರೀತಿಯ ಪರಿಸ್ಥಿತಿ ಉದ್ಭವ ಆಗಿದೆ ಹಾಗಾಗಿ ಆದಷ್ಟು ಕೇರ್ ಮಾಡಿ ನಿಮಗೆ ನೀವು ಸೇಫ್ ಆಗಿರಿ ಹೊರಗಡೆ ಬರಬೇಡಿ ನೋಡಿದ್ರೆ ಇಲ್ಲಿ ಪ್ರತಿದಿನ ನಮಗೆ ಹಿಂಸೆ ಆಗುತ್ತೆ ಯಾಕಂದ್ರೆ ಪ್ರತಿದಿನ ಎಷ್ಟೊಂದು ಹೆಣಗಳು ಬರ್ತಿದೆ ಅಂತ ಹೇಳಿ ನೋಡಿ ಇವರೆಲ್ಲ ಸಂಬಂಧಿಕರು ಹೇಗೆ ಬಂದ ಕಾರ್ನಲ್ಲಿ ಅವರು ಏನು ಬೇರೆ ಏನಕ್ಕೂ ಕಾಯ್ತಾ ಇಲ್ಲ ಅವರ ಟೈಮ್ ಗೋಸ್ಕರ ಕಾಯ್ತಿದ್ದಾರೆ ತಮ್ಮ ಪ್ರೀತಿ ಪಾತ್ರರನ್ನ ಏನು ಕಳ್ಕೊಂಡಿದ್ದಾರಲ್ಲ ಆ ಪ್ರೀತಿ ಪಾತ್ರರನ್ನ ಸುಡೋದಕ್ಕೆ ಎಲ್ಲಾ ಕಾರ್ಯಗಳನ್ನು ಮುಗಿಸಿ ವಾಪಸ್ ಹೋಗೋದಕ್ಕೆ ಇಲ್ಲೇ ಏನೋ ಒಂಚೂರು ತಂದಿದ್ದನ್ನ ತಿನ್ಕೊಂಡು ಇಲ್ಲೇ ಕೂತ್ಕೊಂಡು ಕಾಯ್ತಾ ಕೂತಿದ್ದಾರೆ ಈ ರೀತಿಯಾದ ಪರಿಸ್ಥಿತಿ ಯಾಕೆ ಬರುತ್ತೆ ಅಂದ್ರೆ ಸರ್ಕಾರಗಳು ಸಾಕಷ್ಟು ನೆಗ್ಲಿಜೆಂಟ್ ತೋರಿಸಿದಾಗ ಸರ್ಕಾರಗಳು ಸರಿಯಾದ ಸಮಯದಲ್ಲಿ ಸರಿಯಾದ ತಯಾರಿನ ಮಾಡ್ಕೊಳ್ಳದೇ ಇದ್ದಾಗ ಈಗಿರೋ ಪ್ಯಾಂಡಮಿಕ್ ಸಿಚುಯೇಷನ್ ಅನ್ನು ನೆನೆಸ್ಕೊಂಡ್ರೆ ಯಾರೂ ಸೇಫ್ ಇಲ್ಲ ಆದಷ್ಟು ಕೇರ್ ಮಾಡಿ ಆದಷ್ಟು ಸೇಫ್ ಆಗಿರಿ ದಯವಿಟ್ಟು ಹೊರಗಡೆ ಬರಬೇಡಿ ಬದುಕಬೇಕಾದ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ ನಿಮ್ಮ ಪ್ರೀತಿ ಪಾತ್ರರನ್ನ ನೀವು ಬೀದಿಗೆ ಬಿಡಬಾರದು ಅಂದ್ರೆ ಬದುಕಿ ತೋರಿಸಿ